ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ದೇಶದ ರಾಜಕಾರಣದ ವಿಪರ್ಯಾಸವನ್ನು ನೋಡಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇತರರ ಬಗ್ಗೆ ಎಷ್ಟು ಕೀಳಾಗಿ ಬೇಕಾದರೂ ಮಾತನಾಡಬಹುದು, ಎಷ್ಟು ಅಮಾನವೀಯವಾಗಿ ಬೇಕಾದರೂ ಮಾತಾಡಬಹುದು, ಎಷ್ಟು ಅಸಂಬದ್ಧವಾಗಿ ಬೇಕಾದರೂ ಮಾತನಾಡಬಹುದು. ಆದರೆ ಉಳಿದವರು ಅವರ ಬಗ್ಗೆ ಚಕಾರ ಶಬ್ದವನ್ನು ಮಾತನಾಡಬಾರದು, ಅವರಿಗೆ ಇನ್ನಿಲ್ಲದ ಹಾಗೆ ಗೌರವವನ್ನು ಕೊಡಬೇಕು, ಗೌರವಯುತವಾಗಿ ನಡೆಸಿಕೊಳ್ಳಬೇಕು. ಹಾಗಂತ ಕಾಂಗ್ರೆಸ್ಸು ನಿರೀಕ್ಷೆಯನ್ನು ಮಾಡುತ್ತೆ, ಅಪೇಕ್ಷೆಯನ್ನು ಮಾಡುತ್ತೆ. ಸಂಜಯ್ ಗಾಯಕ್ವಾಡ್ ಅಂಥೇಳಿ ಒಬ್ಬ MLA, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಬಣದಲ್ಲಿರುವಂಥ ಮನುಷ್ಯ, ಯಾವಾಗ ರಾಹುಲ್ ಗಾಂಧಿ ಉಪದ್ವ್ಯಾಪ ಮಾಡಿದ್ರಲ್ಲ ಅಮೇರಿಕಾದಲ್ಲಿ, ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತೀವಿ ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಆ ತಕ್ಷಣ ಈ ದೇಶದಾದ್ಯಂತ ಎಲ್ಲ ಕಡೆ ರಾಮದಾಸ್ ಅಠವಳೆಯಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದರು. ಅದರಲ್ಲಿ ಸಂಜಯ್ ಗಾಯಕ್ವಾಡ್ ಕೂಡ ಒಬ್ಬ. ಈತ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾನೆ, ಮುಂದೆ ಹೋಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ತನ್ನ ಹೇಳಿಕೆಯನ್ನು ಕೊಡ್ತಾನೆ. ಏನಂತ ಹೇಳ್ತಾರೆ ಸಂಜಯ್ ಗಾಯಕ್ವಾಡ್, ಯಾರು ಮೀಸಲಾತಿಯನ್ನು ರದ್ದು ಮಾಡ್ತೀನಿ ಅಂತ ಹೇಳಿದ್ರೋ ಅಂತ ರಾಹುಲ್ ಗಾಂಧಿಯ ನಾಲಿಗೆಯನ್ನು ಕತ್ತರಿಸಿದರೆ 11 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನೆ. ಉದ್ದಟತನದ ಮಾತು, ತಪ್ಪು ಎಲ್ಲ ಒಪ್ತೇನೆ, ಆದರೆ ಇದೇ ರೀತಿಯಾಗಿ ಮಾತನಾಡಿದಂಥ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಬಗ್ಗೆ ಇಲ್ಲಿಯವರೆಗೂ ಯಾರಾದರೂ ಚಕಾರ ಶಬ್ದವನ್ನು ಎತ್ತಿದ್ರ? ಅವರು ಈ ರೀತಿಯದಾದಂಥ ಮಾತನಾಡಲಿಕ್ಕೆ ಅವರಿಗೆ ಎಲ್ಲ ರೀತಿಯ ಹಕ್ಕು ಅಧಿಕಾರ ಇದೆ ಅನ್ನುವ ರೀತಿಯಲ್ಲಿ ಈ ದೇಶದಲ್ಲಿ ನಡ್ಕೊಳ್ಳಲಾಗತ್ತೆ. ಸೋನಿಯಾ ಗಾಂಧಿಯವರು ಯಾವಾಗ ರಾಷ್ಟ್ರ ರಾಜಕಾರಣಕ್ಕೆ ಬಂದ್ರಲ್ಲ ನರೇಂದ್ರ ಮೋದಿ, ಆ ಸಂದರ್ಭದಲ್ಲಿ ಅವರನ್ನು ಅವಾಯ್ಡ್ ಮಾಡಲಿಕ್ಕೆ, ಅಂದರೆ ರಾಜಕಾರಣದಲ್ಲಿ ಅವರು ಯಶಸ್ಸನ್ನು ಗಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ, ಆತ ಒಬ್ಬ ಸಾವಿನ ವ್ಯಾಪಾರಿ ಅಂತ ಹೇಳಿದರು. ಹಿ ಈಸ್ ಅ ಮರ್ಚೆಂಟ್ ಆಫ್ ಡೆತ್ ಅಂತ ಹೇಳಿದರು. ಮೌತ್ ಕಾ ಸೌದಾಗರ್ ಅಂತ ಹೇಳಿದರು, ಸಾವಿನ ವ್ಯಾಪಾರಿ ಅಂತ ಹೇಳಿದರು. ಅವ್ರಿಗೆ ತಾವು ಏನು ಮಾತಾಡ್ತೇವೆ ಪರಿಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರು ಬರೆದುಕೊಟ್ಟದ್ದು ಹಾಗಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಾತನಾಡುವಾಗ ಏನು ಮಾತಾಡ್ತೀನಿ ಅನ್ನುವಂಥ ವಿವೇಕ ವಿವೇಚನೆ ಎಲ್ಲ ಇರಬೇಕು. ಮೌತ್ ಕಾ ಸೌದಾಗರ್ ಅಂತ ಅಂದರೂ ಕೂಡ ನರೇಂದ್ರ ಮೋದಿ ಇದರ ಕುರಿತು ಒಂದೇ ಒಂದು ಶಬ್ದವನ್ನು ಮಾತನಾಡಲಿಲ್ಲ. ಮಾತು ಮಾತಿಗೂ ಗೋಧ್ರಾ ಹತ್ಯಾಕಾಂಡವನ್ನು ಆ ಸಂದರ್ಭದಲ್ಲಿ ಎಲ್ಲ ಕಡೆ ಬಿಂಬಿಸುವ ಪ್ರಯತ್ನ ನಡೀತು. ಇಡೀ ದೇಶದಲ್ಲಿ ಗೋಧ್ರಾ ರೀತಿಯ ಹತ್ಯಾಕಾಂಡಗಳು ನಡೆದು ಬಿಡ್ತವೆ, ಈ ದೇಶದಲ್ಲಿ ಕೋಮು ಸೌಹಾರ್ದತೆ ಹೊರಟು ಹೋಗುತ್ತೆ, ನರೇಂದ್ರ ಮೋದಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಲಿಡಲಿಕ್ಕೆ ಬಿಡಬಾರದು ಅಂತ ಇನ್ನಿಲ್ಲದ ಹಾಗೆ ಹೋರಾಟ ಮಾಡಿದರು, ಎಲ್ಲರೂ ಮಾಡಿದರು, ಕೇವಲ ಸೋನಿಯಾ ಗಾಂಧಿ ಅಲ್ಲ. ಆದರೆ ಎಷ್ಟು ಜನ ಇದನ್ನು ವಿರೋಧಿಸಿದ್ರಿ ದಯವಿಟ್ಟು ನನಗೆ ನೀವು ಹೇಳಿ. ಆದರೆ ಒಂದೇ ಒಂದು ಶಬ್ದವನ್ನು ಅಲ್ಲಿ ಸಂಜಯ್ ಗಾಯಕ್ವಾಡ್ ಮಾತಾಡಿದ ತಕ್ಷಣ ಇವರಿಗೆ ಉರಿ ಶುರುವಾಗಿಬಿಡತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಏನಂತ ಪತ್ರ ಬರೆದಾರ್ರಿ? ಅವ್ರು ಹೇಳ್ತಾರೆ, ನಿಮ್ಮ ಪಕ್ಷದವರು ಮತ್ತು ನಿಮ್ಮ ಮಿತ್ರ ಪಕ್ಷದವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಬಗ್ಗೆ ತುಂಬ ಕ್ಷುಲ್ಲಕವಾಗಿ ಮಾತನಾಡ್ತಾ ಇದ್ದಾರೆ, ಕಾನೂನನ್ನು ಕೈಗೆತ್ತಿಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆಯವರು ತಮ್ಮ ಗುಲಾಮಿತನದ ಪರಾಕಾಷ್ಠೆಯನ್ನು ಮೆರೆದಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು. ಇನ್ನೊಂದು ಹೆಜ್ಜೆ ಅಜಯ್ ಮಾಕನ್ ಅನ್ನುವಂಥ ವ್ಯಕ್ತಿ, ದಿಲ್ಲಿಯ ಕಾಂಗ್ರೆಸ್ನ ಧುರೀಣ ಅಜಯ್ ಮಾಕನ್, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋಗಿ ಸಂಜಯ್ ಗಾಯಕ್ವಾಡ್, ಅದೇ ಹೇಳಿದ್ನಲ್ಲ ಏಕನಾಥ್ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್, ಆತನ ಮೇಲೆ ಕಂಪ್ಲೇಂಟನ್ನು ಕೊಡ್ತಾರೆ. ಈತ ನಾಳಿಗೆ ಕತ್ತರಿಸ್ತೀನಿ ಅಂತ ಹೇಳಿದರೆ ಅದಕ್ಕೆ ಇವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತೇಳಿ. ಹೆಂಗೆ ಉರಿ ಬೀಳತ್ತೆ ಅನ್ನೋದನ್ನು ನೋಡ್ರಿ. ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದರು ನರೇಂದ್ರ ಮೋದಿ, ಆವಾಗ ಇದೇ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಬಗ್ಗೆ ಕಳ್ಳ ಅಂತ ಹೇಳಿದರು. ಮೈ ಚೌಕಿದಾರ್ ಹೂ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಅದಕ್ಕೆ ಇವನು ಕೌಂಟ್ರ್ ಹೆಂಗಿತ್ತು ಗೊತ್ತಾ ರಾಹುಲ್ ಗಾಂಧಿದು? ಚೌಕಿದಾರ್ ಚೋರ್ ಹೈ ಅಂತ ಹೇಳಿದರು. ರಾಹುಲ್ ಗಾಂಧಿ ಒಂದು ದೇಶದ ಪ್ರಧಾನಮಂತ್ರಿಗೆ, ತನ್ನದೇ ಪ್ರಧಾನಮಂತ್ರಿಗೆ ಕಳ್ಳ ಅಂತ ಕರಿಬಹುದು, ಅದ್ರ ಬಗ್ಗೆ ಯಾರು ಚಕಾರಿ ಹತ್ತಬಾರ್ದು, ಆದರೆ ಬೇರೆಯವರು ಈತನ ಬಗ್ಗೆ ಮಾತಾಡಬಾರ್ದು. ಇದು ಇವರು ನಿರೀಕ್ಷಿಸಿರುವಂಥ ಸ್ಥಾನಮಾನ. ರಾಮದಾಸ್ ಅಠವಳೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಯಾರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅವ್ರಿಗೆ ಚಪ್ಪಲಿಯಿಂದ ಹೊಡಿತೀವಿ ಅಂತ ಹೇಳ್ತಾರೆ, ಆಂದೋಲನವನ್ನೇ ಮಾಡ್ತಾರೆ. ಏನೂ ಮಾಡಲಿಕ್ಕಾಗಲ್ಲ ಇವ್ರಿಗೆ. ಯಾಕೆ ಅಂತಂದರೆ, ಯಾವ ವ್ಯಕ್ತಿ ಮೀಸಲಾತಿಯನ್ನೇ ನರೇಂದ್ರ ಮೋದಿ ರದ್ದು ಮಾಡ್ತಾರೆ ಅಂತೇಳಿ ಚುನಾವಣೆಯಲ್ಲಿ ಸ್ಥಾನಮಾನವನ್ನು
ಪಡೆದ್ರು. ಅದೇ ವ್ಯಕ್ತಿಗೆ ತಿರುಗುಬಾಣ ಆಗಿದ್ದು ಇವತ್ತಿದೆ ಮೀಸಲಾತಿಯ ವಿಷಯ ರಾಹುಲ್ ಗಾಂಧಿಗೆ. ನಾವು ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಎಲ್ಲಿ ಅಮೆರಿಕದಲ್ಲಿ ಹೇಳ್ತಾರೋ ಅದು ಭಾರತ ದೇಶದಲ್ಲಿ ಪ್ರತಿನಿಧಿಸುತ್ತೆ ಮತ್ತು ಜೀವಂತವಾಗಿರತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈಗ ಹರಿಯಾಣದಲ್ಲಿ ಚುನಾವಣೆ ಇದೆ, ಈಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ, ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಬರುತ್ತೆ, ಅದಾದಮೇಲೆ ದಿಲ್ಲಿಯಲ್ಲಿ ಚುನಾವಣೆ ಬರುತ್ತೆ. ಯಾವ ವಿಷಯವನ್ನು ಇಟ್ಕೊಂಡು ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ಕೊಂಡು ಬಂದ್ರಲ್ಲ ರಾಹುಲ್ ಗಾಂಧಿ 2024 ಲೋಕಸಭಾ ಚುನಾವಣೆಯಲ್ಲಿ, ಅದೇ ವಿಷಯ ಈಗ ಅವ್ರಿಗೆ ಪ್ರತ್ಯಾಸ್ತ್ರವಾಗಿ ಕೂತಿದೆ, ತಿರುಗುಬಾಣವಾಗಿ ಕೂತಿದೆ. ಅವರನ್ನು ಹೇಗೆ ಅಲ್ಲಾಡಿಸಬೇಕೋ ಅಲ್ಲಾಡಿಸ್ತಾ ಇದೆ. ಅವರು ಆಡಿದ ಮಾತಿನ ಬಗ್ಗೆ ಕಾಂಗ್ರೆಸ್ನವರು ಒಬ್ಬರೇ ಒಬ್ಬರು ಚಕಾರ ಶಬ್ದವನ್ನು ಹೇಳ್ತಾ ಇಲ್ಲ. ಅವ್ರು ಹೇಳಿದ ಸರಿ ಇದೆ ಅಂತಲೂ ಹೇಳ್ತಾ ಇಲ್ಲ, ಅವ್ರು ಹೇಳಿದ ಸರಿ ಇಲ್ಲ ಅಂತೂ ಹೇಳ್ತಾ ಇಲ್ಲ. ಏಕೆಂದರೆ ಅವ್ರು ಹೇಳಿದ ಸರಿ ಇಲ್ಲ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಹೇಳಿದ ಸರಿ ಇಲ್ಲ ಅಂತ ಇದೇ ಮಲ್ಲಿಕಾರ್ಜುನ ಖರ್ಗೆ ಏನಾದರೂ ಹೇಳಿದರೆ ತಕ್ಷಣ ರಾಹುಲ್ ಗಾಂಧಿ ಹೇಳ್ತಾರೆ ನೀನು RSS ಏಜೆಂಟು ಅಂಥೇಳಿ. ಈ ಮಾತನ್ನು ಈಗಾಗಲೇ ಕಪಿಲ್ ಸಿಬಲ್ ಆಡಿಸ್ಕೊಂಡಿದ್ದಾರೆ. ಕಪಿಲ್ ಸಿಬಲ್ ನಡೆದ ಸಭೆಯಲ್ಲಿ ಒಂದು ಸಲ ಹೇಳ್ತಾರೆ ನಾವು ಈ ರೀತಿ ಮಾತಾಡೋದು ತಪ್ಪಾಗತ್ತೆ ಅಂತ. ಆವಾಗ ಸ್ವತಃ ರಾಹುಲ್ ಗಾಂಧಿ ಎದ್ದು ನಿಂತು ನೀನು RSS ಏಜೆಂಟು ಅಂತ ಹೇಳ್ತಾರೆ. ಅಲ್ಲಿಂದ ಎದ್ದು ಹೋಗ್ತಾರೆ ಕಪಿಲ್ ಸಿಬಲ್. ಪಿ ಚಿದಂಬರಂ ಹೇಳ್ತಾರೆ ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದಿಲ್ಲ, ನಾವು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಮ್ಮನೇ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಈ ಸಂಜಯ್ ಗಾಯಕ್ವಾಡ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಏಕನಾಥ್ ಶಿಂದೆಯ ರ್ಯಾಲಿ ಏನಿದೆಯಲ್ಲ, ನಮ್ಮ ಸಭೆ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ನಾಯಿಗಳು ಬಂದರೆ ಅವ್ರನ್ನ ಸಮಾಧಿ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ರೀತಿ ಅವ್ರು ನಡ್ಕೋತಾರೋ ಅದಕ್ಕೆ ಪ್ರತಿಕ್ರಿಯೆ ಕೂಡ ಅದೇ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು. ನಾವು ಏನು ಬೇಕಾದರೂ ಮಾತಾಡಬಹುದು, ಉಳಿದವ್ರು ಮಾತಾಡಬಾರ್ದು ಅಂತ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ರಾಜಕಾರಣದಲ್ಲಿ ಸಾಧ್ಯವಿಲ್ಲದ ಮಾತು. ಮತ್ತೆ ಮತ್ತೆ ಅದು ಸಾಬೀತಾಗ್ತಾ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.